ನೈನಿ ನನಗೆ ಬಾರ್ಗಿತ್ತೆ ಅಲ್ವಾ ಬಾಯ್ ಮುಚ್ಚು ಸ್ವಲ್ಪ ಹೊತ್ತು ಬಾಯ್ ಮುಚ್ತೀಯಾ ಅಂದ್ರೆ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿಲ್ಲ ಮಾವ ನಿಮಗೆ ತಾಳಿನ ಕಟ್ಟಿಲ್ಲ ಅಂದ್ರು ನೀವೇ ಮನೆ ಸೊಸೆ ಆಗಿರಬೇಕಾದ್ರೆ ಅವಳು ಯಾಕೆ ಇಲ್ಲಿ ಇರಬಾರದು ಹೇ ಹಾಸಿನಿ ಹುಚ್ಚಿ ತರ ಮಾತಾಡಬೇಡ ಆ ಹುಡುಗಿ ಕರೆಕ್ಟ್ ಆಗಿ ಮಾತಾಡ್ತಿದ್ದಾಳೆ ವಲ್ಲಭ ಎಲ್ಲರೂ ಯೋಚನೆ ಮಾಡ್ತಿದ್ರೆ ನೀವು ಪರಿಸ್ಥಿತಿ ಏನಾಗುತ್ತೋ ಅಂತ ಗಾಬರಿಯಲ್ಲಿದ್ದೀರಾ ಅಷ್ಟೇ ಅಹಲ್ಯ ಹಾಸಿನಿ ಹೀಗೆಲ್ಲ ಮಾತಾಡಿದ್ರು ನೀವೇನು ಹೇಳ್ದೆ ನಿಂತಿದ್ದೀರಲ್ರಿ ನನಗೆಷ್ಟು ಅವಮಾನ ಆಗ್ತಿದೆ ಅಂತ ಗೊತ್ತಾಗ್ತಿಲ್ವಾ ನನ್ನ ಮಗನೇ ನನ್ನನ್ನು ಶತ್ರು ತರ ನೋಡ್ತಿದ್ದೇನೆ ಅನ್ನೋ ಬೇಜಾರಲ್ಲಿದ್ದೀನಿ ತಿಲೋತ್ತಮ್ಮ ನಿನಗೋಸ್ಕರ ನಾನೇನು ಹೇಳಕ್ಕಾಗಲ್ಲ ಅಂದ್ರೆ ಇವಾಗ ತಡ ಯಾಕೆ ನೈನಿಗೆ ಈ ಮನೆಯಲ್ಲಿ ಸೊಸೆಯಾಗಿರೋಕೆ ಅವಕಾಶ ಮಾಡ್ಕೊಡಿ ನಾನು ಒಪ್ಪಿಕೊಳ್ಳಲ್ಲ ನಾನು ಒಪ್ಪಿಕೊಳ್ಳಲ್ಲ ನಾನು ಒಪ್ಪಿಕೊಳ್ಳಲ್ಲ ನಾನು ಒಪ್ಪಿಕೊಳ್ಳಲ್ಲ ನನ್ನ ಮಗನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಯಾರು ಏನು ಮಾಡೋಕ್ ಸಾಧ್ಯ ಇಲ್ಲ ಮೊದ್ಲು ಇವಳನ್ನ ಆಚೆ ಹಾಕ್ಬೇಕು ಏಯ್ ಹೋಗಿ ಆಚೆ ನಾನು ಹೋಗಲ್ಲ ಅಮ್ಮ ನಾನು ಇಲ್ಲೇ ಇರ್ತೀನಿ ಯಜಮಾನ್ರಿಗೋಸ್ಕರ ಇರ್ಬೇಕು ನಾವ್ ಹೇಗೆ ಇರಕ್ ಬಿಡ್ತೀವಿ ಮೇಲ್ ಬೇಡ ಅಂದ್ರು ಮನ್ಸಲ್ಲಿ ಆಸ್ತಿಗೋಸ್ಕರನೇ ಇಷ್ಟು ನಾಟಕ ಆಡ್ತಿರೋದು ನಂಗ್ ಗೊತ್ತಾಗಲ್ವಾ ಮೊದ್ಲಿಂದ ಹೊರಟು ಹೋಗು ಹೋಗು ಹೋಗಿ ಆಚೆ ನಿನ್ಕೋ ತಿಲೋತ್ತಮ ನಿನ್ಕೋ ತಿಲೋತ್ತಮ ನಿನ್ಕೋ ತಿಲೋತ್ತಮ ನಿನ್ಕೋ ತಿಲೋತ್ತಮ ನಿನಗ್ಯಾಕ ಅಷ್ಟೊಂದು ತೊಂದ್ರೆ ನಾನೇ ಕಳಿಸ್ತೀನಿ ಹೋಗಮ್ಮ ಹೊರಗಡೆ ಬಾ ನಯನಿ ಬಾ ನಯನಿ ಬಾ ಏನಕ್ಕ ರಿವರ್ಸಲ್ ಅವರೇ ಹೊರಗೆ ಹಾಕಿದ್ರು ಜಾಸ್ತಿ ಕುಡಿದ್ರ ಏನು ಏನ್ ಮಾಡ್ತಿದಾರೋ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಹಲ್ಯ ಏನ್ ಮಾಡ್ತಿದ್ಯ ನೀನು ನೀನ್ ಈ ರೀತಿ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ನಿಲ್ಸು ಹೌದು ಬಾವಾ ಈ ಮನೆಗೆ ಬಂದಿರೋ ಹೊಸ ಸೊಸೆನಾ ಹಾಗೆ ಹೇಗ್ ಮನೆಯೊಳಗ್ ಕರ್ಕೊಳಕ್ ಆಗತ್ತೆ ಹೇಳಿ ವಿಶಾಲ್ ಹೆಂಡತಿ ಶ್ರೀಮತಿ ನಯನಿನ ಕುಂಕುಮದ ನೀರ್ ಇರೋ ತಟ್ಟೆಯಲ್ಲಿ ಕಾಲುಗಳನ್ನಿಡಿಸಿ ಮನೆಯೊಳಗಡೆ ಕರ್ಕೊಳ್ಳೋಣ ಸಂಪ್ರದಾಯನ ಪಾಲಿಸ್ಬೇಕಲ್ವಾ ಸೂಪರ್ ಚಿಕ್ಕತ್ತೆ ನಂಗೆ ವಿಸಿಲ್ ಹಾಕ್ಬೇಕು ಅನಿಸ್ತಿದೆ ಆದ್ರೆ ನಂಗೆ ವಿಸಿಲ್ ಹಾಕೋಕ್ ಬರಲ್ಲ ಅಟ್ಲೀಸ್ಟ್ ಹೈ ಫೈ ಅದ್ರಲ್ಲೇನಿದೆ ಹಾಸಿನಿ ಎಲ್ಲ ಒಳ್ಳೇದೇ ಆಯ್ತು ಅಂತ ನಾಳೆನೆ ಪಾರ್ಟಿ ಮಾಡೋಣ ದೊಡ್ಡ ಕುಡುಕಿ ನೀನು ಏನಾದ್ರೂ ಮಾಡ್ಕೋತೀಯ ಅಬ್ಬಾ ಇದ್ರ ಬಗ್ಗೆ ಆಮೇಲೆ ಮಾತಾಡ್ಬೋದು ಈಗ ಹೋಗಿ ಆರ್ತಿ ತಟ್ಟೆ ತರ್ತೀನಿ ಏ ನಿಲ್ಸು ಅವಳು ಕುಡ್ದಿರ ಅಮಲ್ನಲ್ಲಿ ಹೇಳಿದ್ರೆ ಜೊತೆಗೆ ಸೇರ್ಕೊಂಡು ನೀನು ತಲೆ ಆಡಿಸ್ತೀಯಾ ಆಸ್ತಿನಿ ಕೊಡ್ತಿರ್ಬೇಕಾದ್ರೆ ಮತ್ತೆ ಅವಳನ್ನ ಮನೆ ಒಳಗೆ ಯಾಕೆ ಸೇರ್ಸ್ಕೊತಿದ್ದೀರಾ ಇವಾಗ ಅವಳು ನಿನ್ ಹೆಂಡತಿ ಅದಕ್ಕೆ ಅಲ್ಲ ಅಂತ ಹೇಳಿದೀನಿ ಆಸ್ತಿ ಕೊಡಕ್ಕೋಸ್ಕರನೆ ಆ ರೀತಿ ಹೇಳಿದೆ ತಗೊಂಡು ಹೋಗೋ ಕೇಳಿ ಇನ್ಯಾವತ್ತೂ ನನ್ ಕಣ್ಣು ಕಾಣಿಸ್ಬಾರ್ದು ವಿಶಾಲ್ ಈ ಹುಡುಗಿಗೆ ಅನ್ಯಾಯ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವತ್ತೇ ಈ ಹುಡುಗಿ ಬೇಡ ಅಂತ ಭಾವನ್ಗೆ ನಿಷ್ಠುರವಾಗಿ ಹೇಳಬೇಕಿತ್ತು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರ್ತಿರ್ಲಿಲ್ವೇನೋ ಆರೋಗ್ಯ ಅಂತೂ ಚೆನ್ನಾಗಿಲ್ಲ ನಿನ್ ತಂದೆ ಮೇಲೆ ಕರುಣೆ ತೋರಿಸ್ತೀಯ ಆದ್ರೆ ನಿನ್ನೇ ನಂಬಿರೋ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿರೋ ನಯನಿ ಮೇಲೆ ನಿನ್ಗೆ ಯಾಕೆ ಕರುಣೆ ಇಲ್ಲ ನನಗಿನ್ನೂ ತೊಂದರೆ ಕೊಡೋದಕ್ ಬರಬೇಡಿ ಸೇರ್ ಓದ್ಸಿ
ಆರ್ತಿ ಎತ್ತಿ ಸೊಸೆನಾ ಒಳಗ್ ಕರ್ಕೊಳ್ಳೋದನ್ನ ನೀವು ನೋಡ್ಬೋದು. ಹಾಸಿನಿ ನೀನ್ ಹೋಗು, ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಬರ್ತೀನಿ. ಇಲ್ಲಿವರೆಗೂ ನೀನ್ ಬಾಯ್ ಬಂದಿದ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ವಿ, ಇನ್ನು ಕೇಳಿಸ್ಕೊಳ್ಳೋ ಪೇಷನ್ಸ್ ಇಲ್ಲ. ಸತ್ತೋಗಿರೋ ಗಾಯತ್ರಿ ಅಕ್ಕ ನಿನಗೆ ಆರ್ತಿ ಕೊಟ್ಟು ಮನೆಗ್ ಬಾಂದ್ರು ಅಂತ ಹೇಳ್ದಾಗ್ಲೇ ನನಗ್ ರೇಗೋಯ್ತು. ಸುಳ್ಳು ಹೇಳಿ ಈ ಮನೇಲಿ ಇರ್ಬೋದು ಅಂತ ಅನ್ಕೋಬೇಡ. ಹೋಗು. ಹೋಗಲ್ಲ 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 ಹೋಗಲ್ಲ. ರಕ್ಷೆ ಕೊಡ್ತೀನಿ ಅಂತ ನಯನಿ ಮಾತ್ರ ಹೇಳೋದಲ್ಲ, ಸ್ವಾಮೀಜಿ ಅವರೇ ಹೇಳಿದ್ದಾರೆ. ವಿಶಾಲ್ ಹೆಂಡ್ತೀನೇ ಅವನಿಗೆ ಎದುರಾಗೋ ಆಪತ್ತಿನಿಂದ ಕಾಪಾಡ್ತಾಳೆ ಅಂತ. ಈ ಮನೆ ಮಹಾಲಕ್ಷ್ಮಿ ಕಾಲಿಟ್ರೇನೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಮರ್ತು ಹೋದ್ರ? ಲಕ್ಷ್ಮೀದೇವಿ ಬಂದ್ಮೇಲೆ ಆಸ್ತಿ ಕೊಡ್ತೀನಿ ಹೋಗು ಅಂತ ಹೇಗೆ ಹೇಳ್ತೀರಾ? ಕರೆಕ್ಟ್. ವಿಶಾಲ್ನ ದೂರ ಮಾಡಿಕೊಂಡು ಎಷ್ಟು ಸಾವಿರ ಕೋಟಿ ಇದ್ರೂ ಪ್ರಯೋಜನ ಇಲ್ಲ. ವಿಶಾಲ್ನ ಕಾಪಾಡ್ಕೋಬೇಕು ಅಂದ್ರೆ ನಯನಿ ಒಬ್ಬಳಿದ್ರೆ ಸಾಕು. ಚೆನ್ನಾಗಿ ಹೇಳ್ದೆ ಅಲ್ವಾ ಅತ್ತೆ? ಇವಾಗ ಏನಂತೀರಾ? ಹೇಳಿದ್ರಲ್ಲ ನಯನಿ ವಿಶಾಲ್ ಹೆಂಡತಿ ಈ ಮನೇಲೆ ಇರ್ತಾಳೆ ಅಂತ ಹೇಳಿದ್ರಲ್ಲ. ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ. ವಿಶಾಲ್, ನೀನು ಮದುವೆ ಆಗೋ ಹುಡುಗಿನೇ ನಿನ್ನನ್ನು ರಕ್ಷಿಸ್ತಾಳೆ ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ. ನಿನ್ನ ಮಗನನ್ನು ಕಾಪಾಡೋ ಶಕ್ತಿ ಕೇವಲ ಅವನ ಪತ್ನಿಗೆ ಮಾತ್ರ ಇದೆ. ಗೊತ್ತಿಲ್ಲದೆ ಆಯ್ತು ಇಲ್ಲ, ಆ ದೇವರ ನಿಶ್ಚಯ ಮಾಡಿದ್ನು. ನಯನಿ ನಿನ್ನ ಹೆಂಡತಿ ಆಗಿದ್ದಾಳೆ. ಇವಾಗ ಸ್ವಾಮೀಜಿ ಬಂದು ನಯನಿನೇ ನಿನ್ನ ರಕ್ಷಣೆ ಮಾಡೋದು ಅಂತ ಹೇಳಿದ್ರೆ ನೀನದನ್ನ ಒಪ್ಕೊಳ್ಳೇಬೇಕು. ನೀನದನ್ನು ಒಪ್ಕೊಳ್ಳೇಬೇಕು. ನಯನಿ ನಿನ್ನ ಹೆಂಡತಿ, ನಯನಿ ನಿನ್ನ ಹೆಂಡತಿ, ನಯನಿ ನಿನ್ನ ಹೆಂಡತಿ, ನಯನಿ ನಿನ್ನ ಹೆಂಡತಿ. ಹಾ, ಎಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ದೀವಿ. ಆ ಹುಡುಗಿಗೂ ಒಂದು ಅವಕಾಶ ಕೊಡಬೇಕು. ಹಾ, ಇದೇ ನನ್ನ ಡಿಸಿಷನ್. ಆಗ್ಲಿ, ನಿಮಗೋಸ್ಕರ ನೀವ್ ಕೇಳ್ತಿದ್ದೀರಾ ಅಂತ ವಿಶಾಲ್ಗೆ ಇಷ್ಟ ಇಲ್ಲದೆ ಹೋದ್ರು ಈ ಹುಡುಗಿಗೆ ಒಂದು ಅವಕಾಶ ಕೊಡ್ತೀನಿ. ಹೆಂಡತಿ ಸ್ಥಾನ ಅಂತೂ ಅಲ್ಲ. ಇಲ್ನೋಡು, ನೀನು ಈ ಮನೆ ಸೊಸೆ ಆದೆ ಅಂತ ಅನ್ಕೋಬೇಡ. ಸೊಸೆ ಆಗೋ ಅರ್ಹತೆ ನಿನಗಿಲ್ಲ. ನನ್ನ ಮಗನಿಗೆ ನೀನು ತಕ್ಕ ಹೆಂಡತಿ ಅಲ್ಲ ಅಂತ ನಮಗ್ ಗೊತ್ತು. ನಮ್ಮ ಆಸೆನೆಲ್ಲ ಹಾಳು ಮಾಡಿದ್ದು ನೀನು. ಇಲ್ಲಿ ಕೇವಲ ಸ್ವಾಮಿಗಳು ಹೇಳೋವರೆಗೂ ಮಾತ್ರನೇ ರಕ್ಷಾ ಕವಚ ಅಂತ ಹೇಳಿದ್ರೆ ನಯನಿ ನನ್ನ ವಾರ್ಗಿತ್ಯ ಆಗಿರ್ತಾಳೆ ಅಂತ ಅಲ್ವಾ ಅತ್ತೆ? ಒಂದ್ ವೇಳೆ ಆತರ ಏನು ಇಲ್ಲ ಅಂದ್ರೆ ಅವಳನ್ನ ಕಳಿಸ್ಬಿಡ್ತೀರಾ? ಅನುಮಾನನೇ ಇಲ್ಲ. ಅದಾಗ ಅರ್ಧ ನಿಮಿಷ ಕೂಡ ಇಲ್ಲಿರೋದಿಕ್ಕೆ ಇವಳಿಗೆ ಹಕ್ಕಿಲ್ಲ. ಒಪ್ಕೋತಾಳೋ ಇಲ್ವೋ ಕೇಳ್ರಿ, ಆಮೇಲೆ ಮಾತು ಬದಲಾಯಿಸಿದ್ರೆ ಏನ್ ಮಾಡೋದು ಹೇಳು ನಯನಿ. ಈ ಪರೀಕ್ಷೆಗೆ ನೀನು ಒಪ್ಕೋತೀಯ? ವಿಶಾಲಕ್ಷಮ್ಮನ್ನ ನಂಬಿದ್ದೀನಿ. ನನ್ನ ಮಾಂಗಲ್ಯನ ಸೌಭಾಗ್ಯನ ಅವಳೇ ಕಾಪಾಡ್ತಾಳೆ. ದೇವ್ರನ್ನ ನಂಬದೇ ಇರೋನ್ಗೆ ದೇವತೆನ ನಂಬೋ ಹೆಂಡತಿ. ಚೆನ್ನಾಗಿದೆ, ಚೆನ್ನಾಗಿದೆ ನಿಮ್ ಕಾಂಬಿನೇಷನ್. ಪರಶು, ಸ್ವಾಮೀಜಿಯವರು ಬರೋವರೆಗೂ ಯಾರು ಒಂದು ಮಾತು ಆಡೋ ಹಾಗಿಲ್ಲ. ಅವಳು ಈ ಮನೆಗೆ ಸೊಸೆ. ಹಾಸಿನಿ, ನಯನಿನ ಒಳಗ್ ಕರ್ಕೊಂಡು ಹೋಗಮ್ಮ.
ನನ್ ಜೊತೆಗೆ ಇರೋಕ್ ಬಂದಿರೋ ಹೊಸ ತಂಗಿ ಬಾ. ಇಲ್ಲಿವರೆಗೂ ನೀನ್ ಬಾಯ್ ಬಂದಿದ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ವಿ. ಇನ್ನು ಕೇಳಿಸ್ಕೊಳ್ಳೋ ಪೇಷನ್ಸ್ ಇಲ್ಲ. ಸತ್ತೋಗಿರೋ ಗಾಯತ್ರಿ ಅಕ್ಕ ನಿನಗೆ ಆರ್ತಿ ಕೊಟ್ಟು ಮನೆಗ್ ಬಾಂದ್ರು ಅಂತ ಹೇಳ್ದಾಗ್ಲೆ ನನಗ್ ರೇಗೋಯ್ತು. ಸುಳ್ಳು ಹೇಳಿ ಈ ಮನೇಲಿ ಇರ್ಬೋದು ಅಂತ ಅನ್ಕೋಬೇಡ. ಹೋಗೋ. ಹೋಗಲ್ಲ 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 ಹೋಗಲ್ಲ. ರಕ್ಷೆ ಕೊಡ್ತೀನಿ ಅಂತ ನಯನಿ ಮಾತ್ರ ಹೇಳೋದಲ್ಲ, ಸ್ವಾಮೀಜಿ ಅವರೇ ಹೇಳಿದ್ದಾರೆ. ವಿಶಾಲ್ ಹೆಂಡ್ತೀನೆ ಅವನಿಗೆ ಎದುರಾಗೋ ಆಪತ್ತಿನಿಂದ ಕಾಪಾಡ್ತಾಳೆ ಅಂತ. ಈ ಮನೆ ಮಹಾಲಕ್ಷ್ಮಿ ಕಾಲಿಟ್ರೇನೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಮರ್ತು ಹೋದ್ರ? ಲಕ್ಷ್ಮೀದೇವಿ ಬಂದ್ಮೇಲೆ ಆಸ್ತಿ ಕೊಡ್ತೀನಿ ಹೋಗು ಅಂತ ಹೇಗ್ ಹೇಳ್ತೀರಾ? ಕರೆಕ್ಟ್. ವಿಶಾಲ್ ನ ದೂರ ಮಾಡ್ಕೊಂಡು ಎಷ್ಟು ಸಾವಿರ ಕೋಟಿ ಇದ್ರೂ ಪ್ರಯೋಜನ ಇಲ್ಲ. ವಿಶಾಲ್ ನ ಕಾಪಾಡ್ಕೋಬೇಕು ಅಂದ್ರೆ ನೈನಿ ಒಬ್ಬಳಿದ್ರೆ ಸಾಕು. ಚೆನ್ನಾಗ್ ಹೇಳ್ದೆ ಅಲ್ವಾ ಅತ್ತೆ? ಇವಾಗ ಏನಂತೀರಾ? ಹೇಳಿದ್ರಲ್ಲ ನಯನಿ ವಿಶಾಲ್ ಹೆಂಡತಿ ಈ ಮನೆಯಲ್ಲೇ ಇರ್ತಾಳೆ ಅಂತ ಹೇಳಿದ್ರಲ್ಲ. ನಾನು ಒಪ್ಕೊಳ್ಳಲ್ಲ ನಾನು ಒಪ್ಕೊಳ್ಳಲ್ಲ ನಾನು ಒಪ್ಕೊಳ್ಳಲ್ಲ ನಾನು ಒಪ್ಕೊಳ್ಳಲ್ಲ ನಾನು ಒಪ್ಕೊಳ್ಳಲ್ಲ. ವಿಶಾಲ್, ನೀನು ಮದುವೆ ಆಗೋ ಹುಡುಗಿನೇ ನಿನ್ನನ್ನು ರಕ್ಷಿಸ್ತಾಳೆ ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ. ನಿನ್ನ ಮಗನನ್ನು ಕಾಪಾಡೋ ಶಕ್ತಿ ಕೇವಲ ಅವನ ಪತ್ನಿಗೆ ಮಾತ್ರ ಇದೆ. ಗೊತ್ತಿಲ್ಲದೆ ಆಯ್ತೋ ಇಲ್ಲ ಆ ದೇವರ ನಿಶ್ಚಯ ಮಾಡಿದ್ನು. ನಯನಿ ನಿನ್ನ ಹೆಂಡತಿ ಆಗಿದ್ದಾಳೆ. ಇವಾಗ ಸ್ವಾಮೀಜಿ ಬಂದು ನಯನಿನೇ ನಿನ್ನನ್ನು ರಕ್ಷಣೆ ಮಾಡೋದು ಅಂತ ಹೇಳಿದ್ರೆ ನೀನದನ್ನ ಒಪ್ಕೊಳ್ಳೇಬೇಕು. ನೀನದನ್ನು ಒಪ್ಕೊಳ್ಳೇಬೇಕು. ನಯನಿ ನಿನ್ನ ಹೆಂಡತಿ. ನಯನಿ ನಿನ್ನ ಹೆಂಡತಿ. ನಯನಿ ನಿನ್ನ ಹೆಂಡತಿ. ನಯನಿ ನಿನ್ನ ಹೆಂಡತಿ. ಹಾ, ಎಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ದೀವಿ. ಆ ಹುಡುಗಿಗೂ ಒಂದು ಅವಕಾಶ ಕೊಡಬೇಕು. ಹಾ, ಇದೇ ನನ್ನ ಡಿಸಿಷನ್. ಆಗ್ಲಿರಿ, ನಿಮಗೋಸ್ಕರ ನೀವ್ ಕೇಳ್ತಿದ್ದೀರಾ ಅಂತ ವಿಶಾಲ್ಗೆ ಇಷ್ಟ ಇಲ್ಲದೆ ಹೋದ್ರು ಈ ಹುಡುಗಿಗೆ ಒಂದು ಅವಕಾಶ ಕೊಡ್ತೀನಿ. ಹೆಂಡತಿ ಸ್ಥಾನ ಅಂತೂ ಅಲ್ಲ. ಇಲ್ನೋಡು, ನೀನು ಈ ಮನೆ ಸೊಸೆ ಆದೆ ಅಂತ ಅನ್ಕೋಬೇಡ. ಸೊಸೆ ಆಗೋ ಅರ್ಹತೆ ನಿನಗಿಲ್ಲ. ನನ್ನ ಮಗನಿಗೆ ನೀನು ತಕ್ಕ ಹೆಂಡತಿ ಅಲ್ಲ ಅಂತ ನಮಗ್ ಗೊತ್ತು. ನಮ್ಮ ಆಸೆನೆಲ್ಲ ಹಾಳು ಮಾಡಿದ್ದು ನೀನು. ಇಲ್ಲಿ ಕೇವಲ ಸ್ವಾಮಿಗಳು ಹೇಳೋವರೆಗೂ ಮಾತ್ರನೇ. ರಕ್ಷಾ ಕವಚ ಅಂತ ಹೇಳಿದ್ರೆ ನಯನಿ ನನ್ನ ವಾರ್ಗಿತ್ಯ ಆಗಿರ್ತಾಳೆ ಅಂತ ಅಲ್ವಾ ಅತ್ತೆ? ಒಂದ್ ವೇಳೆ ಆತರ ಏನು ಇಲ್ಲ ಅಂದ್ರೆ ಅವಳನ್ನ ಕಳಿಸ್ಬಿಡ್ತೀರಾ? ಅನುಮಾನನೇ ಇಲ್ಲ. ಅದಾಗ ಅರ್ಧ ನಿಮಿಷ ಕೂಡ ಇಲ್ಲಿರೋದಿಕ್ಕೆ ಇವಳಿಗೆ ಹಕ್ಕಿಲ್ಲ. ಒಪ್ಕೋತಾಳಿಲ್ವ ಕೇಳ್ರಿ, ಆಮೇಲೆ ಮಾತು ಬದಲಾಯಿಸಿದ್ರೆ ಏನ್ ಮಾಡೋದು ಹೇಳು ನಯನಿ. ಈ ಪರೀಕ್ಷೆಗೆ ನೀನು ಒಪ್ಕೋತೀಯ? ವಿಶಾಲಕ್ಷಮ್ಮನ್ನ ನಂಬಿದ್ದೀನಿ. ನನ್ನ ಮಾಂಗಲ್ಯನ ಸೌಭಾಗ್ಯನ ಅವಳೇ ಕಾಪಾಡ್ತಾಳೆ. ದೇವ್ರನ್ನ ನಂಬದೇ ಇರೋನ್ಗೆ ದೇವತೆನ ನಂಬೋ ಹೆಂಡತಿ. ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ ಕಾಂಬಿನೇಷನ್. ಪರಶು, ಸ್ವಾಮೀಜಿಯವರು ಬರೋವರೆಗೂ ಯಾರು ಒಂದು ಮಾತು ಆಡೋ ಹಾಗಿಲ್ಲ. ಅವಳು ಈ ಮನೆಗೆ ಸೊಸೆ. ಹಾಸಿನಿ, ನಯನಿನ ಒಳಗ್ ಕರ್ಕೊಂಡು ಹೋಗಮ್ಮ. ನನ್ ಜೊತೆಗೆ ಇರೋಕ್ ಬಂದಿರೋ ಹೊಸ ತಂಗಿ ಬಾ.
ಅಮ್ಮ ತುಳಸಿ ಕೋಟ್ಯಾಧೀಶ್ವರರು ಅಂತಾರೆ. ಮನೇಲಿ ಇಷ್ಟು ಜನ ಇದ್ದಾರೆ, ಕೆಲ್ಸದವ್ರಿಗಂತೂ ಲೆಕ್ಕನೇ ಇಲ್ಲ. ಇಷ್ಟ ಐಶ್ವರ್ಯ ಈ ಮನೆಯವ್ರಿಗೆ ಸಿಗಕ್ಕೆ ಕಾರಣ ನೀನೆ ಅಂತ ಗೊತ್ತಿಲ್ವಾ? ನಿನ್ನನ್ ಮರ್ತಿದಾರೋ ಏನೋ. ಇಲ್ಲ ಅಂದಿದ್ರೆ ದಿನ ಇಲ್ಲಿ ದೀಪ ಹಚ್ಚಿ ನಿನಗೆ ಪೂಜೆ ಮಾಡ್ತಿದ್ರಲ್ವಾ? ಡೌಟೇ ಇಲ್ಲ, ಈ ಹುಡುಗಿ ನಿಜವಾಗ್ಲೂ ಮೆಂಟ್ಲೆ ಹುಚ್ಚರೇ ಅಲ್ವಾ? ಅವರಲ್ಲವರು ಮಾತಾಡ್ಕೊಳ್ಳೋದು, ತುಳಸಿ ಗಿಡನ ಒಬ್ಬ ಮನುಷ್ಯನ ಮಾತಾಡ್ಸೋ ಹಾಗೆ ಮಾತಾಡ್ಸಿದ್ರೆ ಏನನ್ಕೊಳ್ಳೋಣ? ಇಂಥ ಹುಚ್ಚಿನ ನನ್ನ ತಲೆ ಕಟ್ಟಿ ನನ್ನ ಲೈಫ್ನೇ ಸರ್ವ ನಾಶ ಮಾಡಿಬಿಟ್ಟಿದ್ದಾರೆ ನಮ್ಮ ಡ್ಯಾಡ್. ಇಷ್ಟಕ್ಕೂ ನಾನ್ ಯಾಕೆ ಈ ಹುಚ್ಚಿ ತರನೆ ನನ್ನಷ್ಟಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ? ಇಂಥವ್ರಿಗೆ ಹತ್ರದಲ್ಲಿ ಏನಾದರೂ ಇದ್ರೆ ನನಗೂ ಹುಚ್ಚಿ ಹಿಡಿದು ಬಿಡುತ್ತೆ, ಕಳಿಸ್ಬಿಡ್ತೀನಿ, ಇಲ್ಲಿರೋದಕ್ಕೆ ಬಿಡಲ್ಲ. ದಿನ ಪೂಜೆ ಮಾಡ್ತಿದ್ರೆ ಅವ್ರು ಇನ್ನೂ ಚೆನ್ನಾಗಿರ್ತಿದ್ರು ಏನೋ ಅಮ್ಮ. ಯಜಮಾನ್ರಿಗೆ ಇಲ್ಲಾಂದ್ರೆ ಹಾಸಿನಿ ಅಕ್ಕಗೆ ದಿನ ನಿಮಗ್ ಪೂಜೆ ಮಾಡ್ಬೇಕು ಅಂತ ಹೇಳ್ತೀನಿ. ಅವ್ರು ಮಾಡ್ಲಿಲ್ಲ ಅಂದ್ರೆ ನಾನೇ ಮಾಡ್ತೀನಿ, ಸರಿನಾ? ಏನ್ ಮಾಡ್ತಿದ್ದೆ ಇಲ್ಲಿ, ಏನ್ ಮಾಡ್ತಿದ್ದೆ ಇಲ್ಲಿ, ಹಾ ಏನ್ ಮಾಡ್ತಿದ್ದೆ ಅಂತ ಹೇಳ. ಶಿಟ್, ವಾಟ್ ಇಸ್ ದಿಸ್? ಬ್ಯಾಡ್ ಸ್ಮೆಲ್ ಬರ್ತಿದೆ. ಅಂದ್ರೆ ಏನ್ ಯಜಮಾನ್ರಿ? ಗಬ್ಬಾಸ್ನೆ ಹೊಡಿತಿದೆ, ಸಗಣಿ ವಾಸನೆ. ಸಗಣಿ ಕೆಟ್ಟ ವಾಸನೆ ಬರಲ್ಲ ಯಜಮಾನ್ರಿ, ನಿಮ್ಗೆ ಅಭ್ಯಾಸ ಇಲ್ಲ ಅಷ್ಟೇ. ವಾಟ್ ಅಭ್ಯಾಸ ಯಾಕಿರುತ್ತೆ? ಇದೇನಾದ್ರೂ ದಿನ ತಗೊಳ್ಳೋದಾ? ಸರಿಯಾಗಿ ಹೇಳಿದ್ರಿ. ದಿನ ಹಿಂಗೆ ಮನೆ ಮುಂದೆ ಸಗಣಿಲ್ ಸಾರಿಸಿ ರಂಗೋಲೆ ಹಾಕಿದ್ರೆ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ. ಅದಕ್ಕೆ ನೀನೇ ಇದೆಯಲ್ಲ ಅಸಾಲ್ದ. ಹಾಗ್ಯಾಕಂತೀರ ಯಜಮಾನ್ರೆ? ದೊಡ್ಡ ಯಜಮಾನ್ರು ಕರ್ದಿದ್ದಕ್ಕೆ ಬಂದಿದ್ದಲ್ವಾ? ಅವ್ರಿಗೇನು, ಏನ್ ಬೇಕಾದ್ರೂ ಹೇಳ್ತಾರೆ. ನನ್ನನ್ನು ಟಾರ್ಚರ್ ಮಾಡ್ಬೇಕು ಅಂತ ಡಿಸೈಡ್ ಆಗಿದಾರಲ್ಲ, ಅದಕ್ಕೆ ನನ್ನನ್ನು ಮದ್ವೆಗೆ ಒಪ್ಪಿಸಿದ್ದಾರೆ. ನಿನ್ ತಲೆ ಮೇಲೆ ಜೀರಿಗೆ ಬೆಲ್ಲ ಇರಿಸಿ ಕತ್ತಕ್ ತಾಳಿ ಕಟ್ಸಿ ಸಪ್ತಪದಿ ತುಳಿಯೋ ಹಾಗೆ ಮಾಡಿದ್ರು. ಕಳ್ಳ. ವಾಟ್ ವಾಟ್ ಇಟ್ ಇಸ್? ನಾನು ಕಳ್ಳನ? ನಿಮ್ಗೆಲ್ಲ ಗೊತ್ತು ಯಜಮಾನ್ರೆ, ಮತ್ತೆ ನಿಮ್ಗೆ ಏನು ಗೊತ್ತಿಲ್ದಿರೋಂಗೆ ಇದು ನಿಜವಾದ ಮದ್ವೆನೇ ಅಲ್ಲ, ನೀ ನನ್ನ ಹೆಂಡತಿನೇ ಅಲ್ಲ ಅಂತ ಯಾಕೆ ಹೇಳಿದ್ರಿ? ನೀವ್ ಮದ್ವೆ ವಿಷಯ ಹೇಳಿದ್ರೆ ನಂಗೊಂಥರ ನಾಚಿಕೆ ಆಗುತ್ತೆ ಗೊತ್ತಾ? ನಾಚಿಕೆನ? ಯು ಮೀನ್ ಟು ಸೇ ಶೈ? ನಿನಗೆ ಇಷ್ಟಕ್ಕೂ ನಾಚಿಕೆ ಏನಾದ್ರೂ ಇಲ್ಲ ಅಂತ ನನಗ್ ಗೊತ್ತು. ನಾಟಕ ಮಾಡ್ಬೇಡ, ಒಂದ್ ವೇಳೆ ಇದ್ದಿದ್ರೆ ಇಷ್ಟು ದೂರ ಬರ್ತಾನೆ ಇರ್ಲಿಲ್ಲ. ಹೌದೌದು, ನಮ್ ಮೂರ್ ಜನ ಹೇಳ್ದಂಗೆ ಲಕ್ಷ್ಮೀಪುರದಲ್ಲೇ ನಮ್ ಶೋಭನಾ ನಡೆಯುತ್ತೆ ಅಂತೀರಾ? ಮ್ಯಾನ್ ಶೋಭನಾ? ಹೇಯ್ ಮೆಂಟಲ್, ಏನ್ ಮಾತಾಡ್ತಿದ್ಯಾ? ನಾನೇನ್ ಹೇಳ್ತಿದ್ದೀನಿ, ನೀನೇನ್ ಹೇಳ್ತಿದ್ಯಾ? ನನ್ಗೆ ಹೇಗ್ ತಿಳಿಯುತ್ತೋ ಹಾಗೆ ಮಾತಾಡ್ಬೇಕಲ್ವಾ ನಿಮ್ಮಂತ ದೊಡ್ಡೋರ್ ಜೊತೆ ಮಾತಾಡುವಾಗ. ಇನ್ನೆಲ್ ದೊಡ್ಡವನು, ಎಲ್ರ ಮುಂದೆ ನನ್ನನ್ನ ಚಿಕ್ಕವನಾಗಿ ಮಾಡಿಬಿಟ್ಟೆ. ನಿನ್ನಂತ ಹಳ್ಳಿ ಹುಡುಗಿನ ಅನ್ಎಜುಕೇಟೆಡ್ ಹುಡುಗಿನ ಮದ್ವೆ ಆಗಿದ್ದೀನಿ ಅಂದ್ರೆ ನನಗೆ ಎಷ್ಟು ಅವಮಾನ ಆಗ್ಬಾರ್ದು. ಹಂಗ್ಯಾಕ್ ಅನ್ಕೋತೀರ ಯಜಮಾನ್ರೆ? ನಮ್ಮೂರಲ್ಲಿ 60 ವರ್ಷದ ಅಜ್ಜಿ ಆ ವಯಸ್ಸಲ್ಲಿ ಎಕ್ಸಾಮ್ ಕಟ್ಟಿ 10ನೇ ಕ್ಲಾಸ್ ಪಾಸ್ ಆದ್ರು. ನನ್ ಜೀವನದಲ್ಲಿ ಫೇಲ್ ಆಗೋ ಹಾಗೆ ಮಾಡಿದ್ ನೀನು ಹುಚ್ಚಿ ತರ ಮಾತಾಡ್ತೀಯ. ನಿನ್ ಮಾತು ಕೇಳ್ತಾ ಇದ್ರೆ ನನ್ಗೆ ಕೋಪ ಬಂದ್ಬಿಡುತ್ತೆ, ಹೋಡು. ಎಲ್ಲಿಗೆ ಹೋಗಿಲ್ಲಿಂದ? ಆಯ್ತು, ನಾನು ಇಲ್ಲಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ, ಮನೆ ಒಳಗೆ ಹೋಗ್ಬಿಡ್ತೀನಿ. ಮಳೆ ಹನಿಯ ಮಾಲೆ ಮುತ್ತಾಗುವ
ಹೇಳದನ್ನ ಸರಿಯಾಗಿ ಕೇಳಿಸ್ಕೋ. ಆ ಹಳ್ಳಿ ಗುಗ್ಗುನ ನನ್ನ ಮೊಮ್ಮಗಂಗೆ ಕೊಟ್ಟು ಮದುವೆ ಮಾಡಿದಾರೆ ಅಂತ ಕೋಪದಲ್ಲಿ ಶಬರಿ ಅತ್ತೆ ಇದ್ದಾರೆ. ನೀನು ವ್ರತ ಅನ್ಕೊಂಡು ನಯನಿನ ಕರೆದ್ರೆ ರಾಧಾ ಅಂತಾನೆ ಆಗೋಗತ್ತೆ. ಅಂದ್ರೆ ನಯನಿನ ಕರಿಬೇಡಿ ಅಂತಿದ್ದೀರ. ಪಾಪ. ಅಯ್ಯೋ ಪಾಪ ಅಂತ ಏನಾದ್ರೂ ಕರಿಯಕ್ ಹೋದ್ರೆ ಆಮೇಲೆ ನಿನ್ನ ನೋಡಿ ಅಯ್ಯೋ ಪಾಪ ಅನ್ನೋ ಹಾಗೆ ಮಾಡ್ತೀನಿ. ಇವರು ಹಿಂಗ್ ಮಾಡ್ತಾರೆ ಅಂತಾನೆ ಅರ್ಧ ಸುಮಂಗಲಿಯಾಗಿ ಉಳ್ಕೊಂಡಿದ್ದಾರೆ. ಏನಂದೆ? ಎಲ್ಲ ಹೇಳ್ಬಿಟ್ನ ಹೇಳ್ದೆ. ನನಗೆ ಅರ್ಥ ಆಯ್ತು ಅಕ್ಕ. ಮೊದಲನೇ ಗಂಡ ಹೊಗೆ ಹಾಕ್ಸ್ಕೊಂಡ್ಮೇಲೆ ಜಗದೀಶ್ ಭಾವನ್ ಹಿಂದೆ ಹಿಂದೆ ಹೋದ್ಯಲ್ಲ, ಅದಕ್ಕೆ ಅರ್ಧ ಸುಮಂಗಲಿ ಅಂತ ಕರಿತಿದ್ದಾಳೆ. ಅಬ್ಬ, ಏನ್ ಕರೆಕ್ಟ್ ಆಗಿ ಹೇಳಿದ್ರಿ. ಹಲ್ಲು ದುರ್ಸ್ಬಿಡ್ತೀನಿ. ಹೋಗೆ ಒಳಗೆ. ಹೋಗ್ತೀನಿ ಅತ್ತೆ. ಆದ್ರೆ ನೈನಿ ಅಂತ ಮಹಾಭಕ್ತೆ ಮನೆಯೊಳಗ್ ಬರ್ಲಿಲ್ಲ ಅಂದ್ರೆ ವರಲಕ್ಷ್ಮಿ ಅನುಗ್ರಹ ಈ ಮನೆಗ್ ಸಿಗಲ್ಲ ಅನ್ಸತ್ತೆ. ನೋಡ್ತಾ ಇರಿ ಬ್ರೇಕಿಂಗ್ ನ್ಯೂಸ್. ಅಕ್ಕ, ಹುಚ್ಚಿ ಹಾಸಿನಿ ಹೇಳಿದ್ದು ನಿಜಾದ ಉದಾಹರಣೆಗಳು ಇವೆ. ಏ, ವರಮಹಾಲಕ್ಷ್ಮಿ ವ್ರತ ಅಂದ್ರೆ ಗೋಡೆ ಮೇಲೆ ಅಮ್ಮನೋರ್ ಚಿತ್ರ ಬರೆದು ಅರ್ಶನ ಕುಂಕುಮ ಇಟ್ಬಿಟ್ರೆ ಆಗೋಗಲ್ಲ. ಅದಕ್ಕೆ ಸಾಕಷ್ಟು ಪದ್ಧತಿ ಇದೆ. ಅವಳಿಗೆ ಅದೃಷ್ಟ ಸಿಗ್ಬಾರ್ದು ಅಂತ ತಾನೆ ನಾನ್ ಅಡ್ಡಿಯಾಗಿರೋದು. ಚಿಕ್ಕತ್ತೆ, ನಯನಿ. ಏನಮ್ಮ ಮದುಮಗಳೇ, ದೊಡ್ಡ ಮನೆ ಮಹಾಲಕ್ಷ್ಮಿ. ನೋಡಿದ್ರ ನೋಡಿದ್ರ, ಈವ ಕೇಳಿಸ್ತವಳಿಗೆ ಅಮ್ಮವ್ರೇ. ಇಲ್ಲಿ ವಸ್ತುಗಳೆಲ್ಲ ಚಲ್ಲ ಪಿಲ್ಲಿಯಾಗಿ ಈ ರೂಮಿಗೆ ಬರೋಕೆ ಅಸಹ್ಯ ಅನ್ನಿಸ್ತಿತ್ತು. ನೀನ್ ಬಂದು ದೇವಸ್ಥಾನ ಮಾಡ್ಬಿಟ್ಟಿಯಮ್ಮ. ನೈನಿ, ಅಮ್ಮನವ್ರನ್ನ ನೀನೇ ಪ್ರತಿಷ್ಠಾಪನೆ ಮಾಡಿದ? ಹೌದು ಅಮ್ಮೋರೆ, ಬರೀ ಚಿತ್ರ ಅಲ್ಲ, ನಮ್ಮೆಲ್ರಿಗೆ ಅಮ್ಮ. ಅವಳ ಆಶೀರ್ವಾದದಿಂದಲೇ ನಾವೆಲ್ಲರೂ ಸುಖವಾಗಿರೋದು. ನೀನ್ ಚೆನ್ನಾಗಿರ್ಬೇಕು ಅಂತ ನಿನಗೆ ಸೀರೆಗಳು ತಂದಿದ್ದೀವಿ ಹಾಸಿನಿ. ಸೀರೆ ನನ್ಗೆ ಎರಡು ಜೊತೆ ಬಟ್ಟೆಲಿ ಎಷ್ಟು ದಿವಸ ಅಂತ ಇರ್ತೀಯ? ಅದಕ್ಕೆ ನಾನು ಚಿಕ್ಕತ್ತೆ ನಿನ್ಗೆ ಸೀರೆಗಳನ್ನ ತಂದಿದ್ದೀವಿ, ತಗೋ. ನಾವು ದುಡ್ಡು ಕೊಟ್ಟು ತಂದಿದ್ದಲ್ಲಮ್ಮ, ಗಾಯತ್ರಕ್ಕ ತಂದಿಟ್ಟ ಸೀರೆಗಳು. ಅವ್ರು ಹೋದ್ಮೇಲೆ ಯಾರೂ ಇದನ್ನ ಮುಟ್ಲೇ ಇಲ್ಲ. ವಿಶಾಲನ ಮದುವೆ ಆಗಿ ಬಂದಿರೋ ನೀನು ಈ ಸೀರೆ ಉಟ್ಕೊಂಡ್ರೆ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ತಂದ್ವಿ. ಹಾಸಿನಿ ಕೊಡಮ್ಮ. ಬೇಡ ಅಮ್ಮೋರೆ, ಶುಕ್ರವಾರ ದಿವಸ ಸೀರೆ ಕೊಟ್ರೆ ಬೇಡ ಅನ್ಬಾರ್ದು, ತಪ್ಪು. ನಾಳೆ ಬೇರೆ ವರಮಹಾಲಕ್ಷ್ಮಿ ವ್ರತ, ಕೊಟ್ಟು ತಗೋಬೇಕು, ತಗೋ. ಏಯ್, ನೀನ್ ಹೋಗು. ನೋಡು ನಯನಿ, ನಾನ್ ಕುಡ್ದಿದ್ದೀನಿ, ಅದಕ್ಕೆ ನನ್ನಿಂದ ಸೀರೆ ತಗೋಬೇಡ. ಹಾಸಿನಿ ಕೊಡ್ತಾಳೆ, ಬೇಡ ಅಂದೆ ತಗೋಮ್ಮ. ನೀನು ಈ ಮನೆ ಸೊಸೆ, ನಿನಗೆ ನಾವು ಕೊಡೋದಲ್ಲ, ನೀನೇ ತಗೊಳೋ ಹಕ್ಕಿದೆ ನಿನಗೆ.
ತಗೊಳ್ಳಮ್ಮ.